ಏನ್ ಮಾಡ್ತಾ ಇದ್ದೀರಿ ಅಂತ. ಅವ್ರಿಗೊಂದು 15 ಎಕರೆ ಜಮೀನ್ ಇದೆ, ನೋ ಇರಿಗೇಷನ್ ಇಲ್ಲ, ಬೋರ್ವೆಲ್ ಗಳ ತೋಡ್ಕೊಂಡು ಪಂಪ್ ಸೆಟ್ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಸೊ ಅದರಲ್ಲಿ ಅವರು ಯಶಸ್ಸನ್ನ ಗಳಿಸಿದ್ದಾರೆ. ಅದು ಎಲ್ಲ ರೈತರು ಕೂಡ ಅವ್ರು ಮಾಡಿದಂತ ಪ್ರಯತ್ನವನ್ನೇ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಪೂರಕವಾಗಿ ಯೂನಿವರ್ಸಿಟಿಗಳು ಕೆಲಸ ಮಾಡಿ ವಿಶ್ವವಿದ್ಯಾಲಯದವರು ಕೃಷಿ ಮೇಳ ಮಾಡಿ ಜಾತ್ರೆ ಮಾಡಕ್ಕಲ್ಲ, ಕೃಷಿ ಕ್ಷೇತ್ರದಲ್ಲಿ ಏನೇನು ತಂತ್ರಜ್ಞಾನ ಬೆಳವಣಿಗೆ ಆಗಿದೆ, ಹೊಸ ತಳಿಗಳು ಬೆಳವಣಿಗೆ ಆಗಿದೆ, ಅವೆಲ್ಲವೂ ಕೂಡ ರೈತರ ಜಮೀನುಗಳನ್ನ ತಲುಪಿದಾಗ ಮಾತ್ರ ನೀವು ಕೃಷಿ ಮೇಳ ಮಾಡದಂತೆ ಸಾಧ್ಯ ಆಗ್ತದೆ. ಕೃಷಿ ವಿಜ್ಞಾನಿಗಳು ಇರಲಿಕ್ಕೆ ಸಾಧ್ಯ. ಇದರಿಂದ ಎಲ್ಲ ಕೃಷಿ ವಿಜ್ಞಾನದವರು ಕೂಡ ಮನಸ್ಸಲ್ಲಿ ಬಹುತೇಕವಾಗಿ ಕೃಷಿ ವಿಜ್ಞಾನ ರೈತರು ಮಕ್ಕಳು ಸರ್ಕಾರಿಗಳು ರೈತರ ಮಕ್ಕಳು ವಯಸ್ಸಾಗಿರುವ ರೈತರು ರೈತರ ಮಕ್ಕಳಲ್ಲಿ ಬಹಳ ಬಹಳ ಕೃಷಿ ಬಿಎಸ್ಸಿ ಓದೋದು ಎಂಎಸ್ಸಿ ಓದೋದು ಬಹಳ ಕಡಿಮೆ. ನಾನು ಕೃಷಿ ಬಿಎಸ್ಸಿ ಓದ್ಬೇಕು ಅಂತ ಹೇಳಿದ್ದೆ, ಯಾಕಂದ್ರೆ ಬಾಟ್ನಿ ಕಾಲೇಜ್ ಓದಿದ್ದೆ ನಾನು, ಎಂಎಸ್ಸಿ ಬಾಟ್ನಿ ಸಿಕ್ಕಿಲ್ಲ, ಬಿಎಸ್ಸಿ ಸಿಕ್ಕಿಲ್ಲ. ಹಾಗಾಗಿ ನಾವು ಓದ್ಬೇಕಾಗುತ್ತೆ. ನಾನು ಲಾ ಕಾಲೇಜ್ ಸೇರೋರ್ಗು ಕೂಡ ಸ್ವತಃ ನಾನೇ ವ್ಯವಸಾಯ ಮಾಡ್ತಾ ಇದ್ದೇನೆ. ಲಾ ಕಾಲೇಜ್ ಸೇರಬೇಕು ಅಲ್ಲಿವರೆಗೆ ಸ್ವತಃ ವ್ಯವಸಾಯ ಮಾಡ್ತೇನೆ. ಅದಕ್ಕೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ರೈತ ಸಂಘಟನೆಗೆ ಸೇರ್ಕೊಂಡಿದ್ದೇನೆ 1980 ಲೋಕಸಭೆಯಲ್ಲಿ ಇದ್ದಿದ್ದೆ. ಬಹಳ ಹೀನಾಯವಾಗಿ ಸೋಲಿಸ್ಬಿಟ್ಟು ಜನ ರಾಜಕೀಯ ಬೇಡಪ್ಪ ಅಂತ ಹೇಳ್ಬಿಟ್ಟು ರೈತ ಸಂಘಟನೆ ಸೇರ್ಕೊಂಡಿದ್ದೇನೆ. ಆಮೇಲೆ 3 ವರ್ಷ ರೈತ ಸಂಘಟನೆಯಲ್ಲಿದ್ದೆ, ಮೈಸೂರು ಜಿಲ್ಲಾ ರೈತ ಸಂಘ ಆ ಚಾಮರಾಜನಗರ ಸೇರ್ಕೊಂಡಿತ್ತು, ಮೈಸೂರು ಜಿಲ್ಲಾ ರೈತ ಸಂಘ ಜನರಲ್ ಸೆಕ್ರೆಟರಿ ರಂಗನಾಥನವರು ಅಧ್ಯಕ್ಷರು ನಂಜುಂಡಸ್ವಾಮಿ ಕೊಟ್ಟಿದ್ದಾರೆ. ಹಾಗಾಗಿ ರೈತರು ನನಗೆ ಕೃಷಿ ಬಗ್ಗೆ ಬಹಳ ಆಸಕ್ತಿ ಇದೆ. ವಿಶೇಷವಾಗಿ ಒಣ ಬೇಸಾಯ ಮಾಡ್ತಕ್ಕಂಥ ರೈತರ ಬಗ್ಗೆ ಬಹಳ ಶ್ರದ್ಧೆ ಇದೆ. ಈ ಕೃಷಿ ಬೆಳವಣಿಗೆ ಆಗಬೇಕಾದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ಹೆಚ್ಚು ಹೆಚ್ಚು ಸಂಶೋಧನೆ ಕಾರ್ಯಗಳಲ್ಲಿ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಅದನ್ನು ಮಳೆ ಇಲ್ಲ, ಆಗಸ್ಟ್ ತಿಂಗಳು ಮಳೆ ಬರಲಿಲ್ಲ, ಜೂನ್ ತಿಂಗಳಲ್ಲಿ ಪುನಃ ಮಳೆ ತಿಂಗಳು ಮಾತ್ರ ಬರಲಿಲ್ಲ. ಈ ಸೆಪ್ಟೆಂಬರ್ ನಲ್ಲಿ ಸ್ವಲ್ಪ ಅಲ್ಲಿ ಸ್ಕ್ಯಾಟರ್ಡ್ ರೈನ್ ಇದೆ. ಇಂಥ ಸನ್ನಿವೇಶದಲ್ಲಿ ಏನ್ ಮಾಡಬೇಕು ಅಂತ ಎಂತ ಬಳಿ ತಯಾರು ಮಾಡಬೇಕು ಅಂತ ಒಂದು ಕ್ರಾಪ್ ಫೇಲ್ ಆದ್ರೆ ಇಮಿಡಿಯೇಟ್ ಆಗಿ ಪರ್ಯಾಯ ಬೆಳೆ ಬೆಳಿಬೇಕು. ನಾವು
ಏನಾಗುತ್ತೆ ಅಂತ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ಪರ್ಯಾಯ ಬೆಳೆ ಬೆಳೀತಕ್ಕಂಥ ವ್ಯವಸ್ಥೆ ಇದೆ. ಮುಂಗಾರಿನಲ್ಲಿ ಮುಂಗಾರು ಮಳೆ ಬರಲಿಲ್ಲ, ಲೇಟಾಗಿ ಬಂತು ಮಳೆ, ಆ ಲೇಟಾಗಿ ಬಂದಲ್ಲಿ ನೀರು ಯಾವ ಬಂದು ತಳಿ ಇರಬೇಕು. ಒಂದು ವೇಳೆ ಬೆಳೆ ಹಾಳಾಯಿತು ಅಂತಂದ್ರೆ ಆಲ್ಟರ್ನೇಟಿವ್ ಆಗಿ ನೀರು ತಳಿ ಬೆಳಿಬೇಕು. ಈ ಕುರಿತು ಈ ಕಡೆ ಗಮನವನ್ನ ಕೊಡಬೇಕು. ಬರೀ ನಾವು ಸಂಶೋಧನೆ ಮಾಡಿದೀವಿ, ತಳಿ ಹೊಸ ತಳಿಗಳನ್ನ ಕಂಡುಹಿಡಿದಿದ್ದೀವಿ ಅಂತಕ್ಕಂಥ ಒಂದು ಭಾಗ. ಅದು ರೈತರ ಜಮೀನುಗಳಿಗೆ ತರತಕ್ಕಂಥದ್ದು. ಮತ್ತೆ ಅಲ್ಲಿ ಅದು ತಳಿ ಯೋಗ್ಯ ಇದೆಯಾ ಇಲ್ವ ಅಂತಕ್ಕಂಥದ್ದು ನೋಡಿ ಮತ್ತೆ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.